ಸ್ನೇಹಿತರೆ, ಕರ್ನಾಟಕದ ಕಿಂಗ್ ಎಂದೇ ಖ್ಯಾತಿಗೊಂಡಿರುವ ಚಿಕ್ಕಮಗಳೂರು ಜಿಲ್ಲೆಯ ಕೆಂಪನಹಳ್ಳಿ ಗ್ರಾಮದ ಗಗನ್ ಎಂಬುವ ಹಳ್ಳಿಕಾರೆತ್ತು ಈ ದಿನ ಅಂದರೆ 2023 ನವೆಂಬರ್ 25ನೆಯ ತಾರೀಕು ಮೃತಪಟ್ಟಿದೆ. ಸ್ನೇಹಿತರೆ, ಈ ಎತ್ತು ಅಖಾಡದಲ್ಲಿ ಇಳಿದರೆ ಸೋಲೆ ಇಲ್ಲ ಎಂಬುವಂತೆ ಹೆಸರು ಮಾಡಿದ್ದು ಅನೇಕ ಪ್ರಶಸ್ತಿಗಳನ್ನ ಗೆದ್ದು ಕರ್ನಾಟಕದಲ್ಲೇ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿದ್ದು ಎಲ್ಲರೂ ಕೂಡ ಬಾಸ್ ಗಗನ್ ಎಂದೇ ಇದನ್ನ ಗುರುತಿಸುತ್ತಿದ್ದರು. ಈ ಗಗನ್ ಎತ್ತು ಈ ದಿನ ಮೃತಪಟ್ಟಿದೆ. ಸ್ನೇಹಿತರೆ, ಇದು ತುಂಬಾ ನೋವನ್ನ ಉಂಟು ಮಾಡುವ ಸಂಗತಿಯಾಗಿದೆ. ಗಗನ್ ಎತ್ತಿನ ಕಾಲದಲ್ಲಿ ಅನೇಕ ಎತ್ತುಗಳನ್ನ ಗಗನ್ ಎತ್ತು ಗುರುತಿಸಿ ಅವುಗಳು ಕೂಡ ಬಹುಮಾನ ಗೆಲ್ಲುವಂತೆ ಪಕ್ಕದಲ್ಲಿ ಓಡಿ ಅವುಗಳಿಗೆ ಸಾಥ್ ನೀಡುತ್ತಿತ್ತು ಎಂದು ಅನೇಕರ ಅಭಿಪ್ರಾಯವಾಗಿದೆ. ಎತ್ತು ಯಾವ ರೀತಿಯಾಗಿ ಮೃತಪಟ್ಟಿದೆ ಎಂಬುದನ್ನ ಮಾಲೀಕರಿಂದ ತಿಳಿದುಕೊಳ್ಳೋಣ, ಬನ್ನಿ. ಹಲೋ ಹೇಳಿ ಸರ್. ನಮಸ್ತೆ. ನಮಸ್ತೆ ಹೇಳಿ ಸರ್. ನಾವು ಭೂಚೇತನ ಯೂಟ್ಯೂಬ್ ಚಾನಲ್ ಅವರು. ಸರ್, ಗಗನ್ ತೀರೋಗಿರೋ ವಿಷಯ ಕೇಳಿ ತುಂಬಾ ಬೇಜಾರಾಯ್ತು. ಅಭಿಮಾನಿಗಳು ತುಂಬಾ ಬೇಜಾರಾಗಿ ನಮ್ಮನ್ ಕೇಳ್ತಿದಾರೆ ಸರ್, ಯಾ ತರ ಏನಾಗಿತ್ತು ಅಂತ ಸ್ವಲ್ಪ ಮಾಹಿತಿ ಹೇಳಿ ಸರ್. ಅಲರ್ಜಿ ತರ ಒಂದು ಇದಾಗಿದೆ ಅಂದ್ರೆ ಮೈಯಲ್ಲಿ ಸ್ಕಿನ್ ಚರ್ಮಗಂಟು ತರದ್ದು. ಹೌದಾ? ವೈರಸ್ ಅಟ್ಯಾಕ್ ಆಗಿರೋದು ಸರ್. ಎಷ್ಟು ದಿನ ಆಯ್ತು ಸರ್ ಆತರ ಆಗಿ? ಒಂದು 10-12 ದಿನ ಆಗಿತ್ತು. ಹೌದಾ ಸರ್? ಸರ್, ಕರ್ನಾಟಕ ಚಾಂಪಿಯನ್ ಗಗನ್ ಇವತ್ತು ಗಗನ್ ಈ ತರ ಆಗಿದೆ ಅಂದ್ರೆ ನಿಜವಾಗ್ಲೂ ಎಲ್ಲರಿಗೂ ಬೇಜಾರಾಗಿದೆ, ತುಂಬಾ ದುಃಖ ಪೂರಿತರಾಗಿದ್ದಾರೆ. ತುಂಬಾ ಜನ ಅಲ್ಲಿಗೆ ಬರಕ್ಕೂ ಹೊರಟಿದ್ದಾರೆ. ಅವರಿಗೆ ನೀವು ಮುಂದೆ ಯಾವ ರೀತಿ ಅಂತ ಸಂಸ್ಕಾರ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ ಚಾನಲ್ ಮೂಲಕ ತಿಳಿಸಬಹುದು. ಅದೇ ಈಗ ಅದಕ್ಕೊಂದು ಒಳ್ಳೆ ಟೈಮಿಂಗ್ಸ್ ಕೇಳಿ, ಅದು ಸತ್ತೋಗಿರೋ ಟೈಮಿಂಗ್ಸ್ ಕೇಳ್ಬಿಟ್ಟು ಆಮೇಲೆ ಡಿಸಿಷನ್ ತಗೊಂಡು ಆಮೇಲೆ ನಿಮಗೆ ಕಾಲ್ ಮಾಡ್ತೀವಿ. ಹೌದಾ ಸರ್? ಓಕೆ ಓಕೆ ಸರ್. ಅಂದ್ರೆ ಗಗನ್ ಇವತ್ ಎಷ್ಟ್ ಗಂಟೆ ಸರ್ ತೀರೋಗಿದ್ದು? ಬೆಳಿಗ್ಗೆ ಒಂದ್ ಗಂಟೆ. ಮಧ್ಯಾಹ್ನ ಒಂದ್ ಗಂಟೆ ಅಲ್ಲ? ಮಧ್ಯಾಹ್ನ ಒಂದ್ ಗಂಟೆ. ಹೌದಾ? ಕೆಂಪನಹಳ್ಳಿಲೇ ತಿರೋಗಿದ್ದು? ಕೆಂಪನಹಳ್ಳಿ. ನೀವು ಸರ್ ಅದನ್ನ ತುಂಬಾ ದಿನ ಕೆಂಪನಹಳ್ಳಿಲೇ ಇದೆ, ಅದು ತುಂಬಾ ಬೆಂಗಳೂರಲ್ಲೂ ಕೂಡ ಅದ್ರ ಅಭಿಮಾನಿಗಳು ತುಂಬಾ ಜನ ಇದಾರೆ. ನನಗೆ ಬೆಂಗಳೂರಿಂದನೇ ತುಂಬಾ ಜನ ಫೋನ್ ಮಾಡಿದ್ದು. ಇಷ್ಟು ದಿನ ಅಂಪಾಪುರದಲ್ಲಿ ಇದ್ದಿದ್ದು, ಈಗ ಸ್ವಲ್ಪ ದಿನ ಅವರ ಅಳಿಯ ಅಕ್ಕನ ಮಗ ಕರ್ಕೊಂಡೋಗಿದ್ರು. ಸ್ವಲ್ಪ ನೋಡ್ತೀವಿ ಅಲ್ಲಿ ಅಂತೇಳಿ ಈಗ ಒಂದ್ 10-15 ತುಂಬಾ ಇದಾಗಿ. ಹೌದಾ? ಸ್ವಲ್ಪ ಆಕ್ಟಿವ್ ಆಗಿರ್ಲಿಲ್ಲ, ಒಂದೇ ಸಲ ಈ ತರ ಆಗಿದೆ. ಹೌದು ಸರ್, ನಮಗೂ ತುಂಬಾ ಬೇಜಾರಾಗಿದೆ ಇದರಿಂದ. ಆದಷ್ಟು ನಿಮಗೆ ದುಃಖವನ್ನ ಮರೆಯಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕಂತೀವಿ. ಸರ್, ನಿಮ್ಮ ಹೆಸರು? ನಿಂಗೇಗೌಡ್ರು ಅಂತ. ನಿಂಗೇಗೌಡ್ರು? ನಿಮ್ದು ಕೆಂಪನಹಳ್ಳಿನ? ನಾವು ಅಂಪಾಪುರ. ಅದ್ ಎತ್ತ ಹಾಕಿದ್ದು ಜಗದೀಶ್ ಅಂತ. ಅವ್ರ ಮನೆ ಇದ್ದಿದ್ದ ಎತ್ತ, ಅದು ಅವ್ರದ್ದು ಎತ್ತು. ಅವ್ರ ಅಕ್ಕನ ಮಗ ಹಾಕೊಂಡೋಗಿದ್ರು ಅಲ್ಲ. ಕೆಂಪನಹಳ್ಳಿ ಇತ್ತು. ಇವಾಗ ಸರ್ ಅಂತ್ಯ ಸಂಸ್ಕಾರ ಯಾವ ಊರಲ್ಲಿ ಮಾಡೋದು? ಅಲ್ಲೇ ಕೆಂಪನಹಳ್ಳಿಲೇ. ಕೆಂಪನಹಳ್ಳಿಲೇ ಮಾಡದ? ಸರ್, ಗಗನ್ ಇದುವರೆಗೂ ಎಷ್ಟು ಪ್ರೈಸ್ ಮಾಡಿದ್ದೆ ಅಂತ ಏನಾದ್ರು ಗೊತ್ತಾ ನಿಮಗೆ? ಒಂದ್ 30ರಿಂದ ಮೇಲೆ, 30-35 ಪ್ರೈಸ್ ಮೇಲ್ ಮಾಡಿದ್ದೆ. ಹೌದಾ? ಬರೀ ಫಸ್ಟ್ ಪ್ಲೇಸ್ ಜಾಸ್ತಿ ಅನ್ಸುತ್ತಲ್ವಾ? ಫಸ್ಟ್ ಜಾಸ್ತಿ. ಆಲ್ಮೋಸ್ಟ್ ಗಗನ್ ಸೋತಿರೋದೇ ಕಮ್ಮಿ. ಇಲ್ಲ, ಸೋತಿಲ್ಲ. ಸೋತಿಲ್ಲ ಕಮ್ಮಿ. ಬೈ ಮಿಸ್ ಆಗ್ತಾರೆ, ಅಡ್ಡೋಗ್ ಸೋತಿರ್ಬೇಕು, ಪ್ರಾಬ್ಲಮ್ ಆಗಿರ್ಬೇಕು ಬಿಟ್ರೆ. ಓಡದಲ್ಲೇ ಸೋತಿದೆ ಅಂತ ನಾವು ಕೇಳ್ಪಟ್ಟಿಲ್ಲ ಇವತ್ತಿನವರೆಗೂ. ಸರ್, ಗಗನ್ ಚೆನ್ನಾಗಿ ಅಂತ್ಯ ಸಂಸ್ಕಾರ ಮಾಡ್ಕೊಡಿ ಸರ್. ಅಭಿಮಾನಿಗಳು ಆರೋಗ್ಯ ಅಷ್ಟೇ, ತುಂಬಾ ಜನ ಕೊಟ್ಟಿದ್ದಾರೆ. ಓಕೆ ಸರ್, ಆಯ್ತು, ಧನ್ಯವಾದಗಳು ಸರ್. ಸ್ನೇಹಿತರೆ, ಕೇಳಿಸಿಕೊಂಡ್ರಲ್ಲ ಗಗನ್ ಎತ್ತು ಯಾವ ರೀತಿ ಮೃತಪಟ್ಟಿದೆ ಎಂದು. ನೋಡಿ, ಗಗನ್ ಎತ್ತಿಗೆ ಯಾವ ರೀತಿಯಾದ ಅಭಿಮಾನಿಯ ಬಳಗವಿದೆ ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡುತ್ತೇನೆ.
ಸ್ನೇಹಿತರೆ, ನಿಮಗೇನಾದರೂ ಗಗನ ದರ್ಶನವನ್ನ ಮಾಡ್ಬೇಕನ್ಸಿದ್ರೆ ದಯವಿಟ್ಟು ಕೆಂಪನಹಳ್ಳಿಗೆ ಹೋಗಿ ಗಗನ ಎತ್ತಿನ ಒಂದು ದರ್ಶನವನ್ನ ಮಾಡಿಕೊಂಡು ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.